ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಎದುರು ಪಕ್ಷದಲ್ಲಿ ನಿಂತಾಗಲೂ ಯುಧಿಷ್ಠಿರ ನಮನವನ್ನು ಮಾಡಿದರೆ ವಿಜಯಿ ಭವಂತ ಆಶೀರ್ವಾದ ಮಾಡಿದರು. ಎದುರು ಪಕ್ಷದಲ್ಲಿ ನಿಂತಾಗಲೂ ತಾವು ಏನು ಆಶೀರ್ವಾದ ಮಾಡಬೇಕು ಮಾಡಬಾರದು ಅನ್ನೋದನ್ನು ವಿಚಾರ ಮಾಡದೆ ಅಷ್ಟು ಪ್ರೀತಿಯಿಂದ ವಿಜಯಿ ಭವ ಅನ್ನುವ ಆಶೀರ್ವಾದವನ್ನು ಮಾಡಬೇಕಾದರೆ ನಮ್ಮ ಹಿತಕ್ಕಾಗಿಯೇ ಯಾವಾಗಲೂ ಚಿಂತೆ ಮಾಡ್ತಾ ಇದ್ದೆ. ಹಿತೈಷಿಗಳು, ನಮ್ಮ ಉತ್ಕರ್ಷಕ್ಕಾಗಿಯೇ ಯಾವಾಗಲೂ ಪ್ರಯತ್ನ ಮಾಡುವಂತಹ ತಂದೆ ತಾಯಿಗಳು, ಹಿರಿಯರು, ಗುರುಗಳು ನಾವು ನಮಸ್ಕಾರ ಮಾಡಿದರೆ ತುಂಬ ಹೃದಯದಿಂದ ಆಶೀರ್ವಾದ ಮಾಡದೆ ಇನ್ನೇನು ಮಾಡ್ತಾರೆ ಹೇಳಿ. ಅಂತಹ ಹಿರಿಯರಿಗೆ, ಗುರುಗಳಿಗೆ, ತಮ್ಮ ವಿದ್ಯೋಪದೇಶ ಮಾಡಿದ ಗುರುಗಳು, ಜನ್ಮ ಕೊಟ್ಟ ತಂದೆ ತಾಯಿಗಳೇ ಆಗಬೇಕು ಅಂತೇನಿಲ್ಲ. ಜ್ಞಾನವೃದ್ಧರು, ತಪೋವೃದ್ಧರು, ವಯೋವೃದ್ಧರು, ಶೀಲವೃದ್ಧರು, ಯಾವುದೇ ರೀತಿಯಿಂದ ವೃದ್ಧರಾದರೂ ಅಂತಹ ವೃದ್ಧರಿಗೆ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದರೆ ಭಗವಂತ ಅವರ ಮಾತಿಗೆ ಬೆಲೆಯನ್ನು ಕೊಟ್ಟು ನಮ್ಮ ಕಷ್ಟಗಳನ್ನು ಪರಿಹರಿಸಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಉದ್ಧಾರ ಮಾಡ್ತಾನೆ. ಇದು ವೈರ್ಲೆಸ್ ಕನೆಕ್ಷನ್ ಇದ್ದ ಹಾಗೆ. ಕೂರ್ಮಗಳ ಬಗ್ಗೆ ಹೇಳ್ತಾರೆ, ಕೂರ್ಮ ಆಮೆಗಳು ತಮ್ಮ ಮಕ್ಕಳಿಗೆ ಹಾಲು ಕುಡಿಸಿ ಆಹಾರಗಳನ್ನು ಪಕ್ಷಿಗಳು ದೂರ ದೂರ ಓಡಾಡಿ ಆಹಾರವನ್ನು ತಂದು ತನ್ನ ಮರಿಯ ಬಾಯಿಯಲ್ಲಿ ಹಾಕ್ತದಲ್ಲ ಆ ಮರಿ ಬೆಳೆಯುವವರೆಗೆ, ಹಾಗೆ ಕೂರ್ಮ ತನ್ನ ಮರಿಗಳಿಗೆ ದೂರದಿಂದ ಆಹಾರಗಳನ್ನು ತಂದು ತಂದು ಹಾಕುವುದಕ್ಕೆ ಅದಕ್ಕೊಂದು ಮನೆ ಅಂತಿಲ್ಲ. ನೀರಿನಲ್ಲಿ ಕೂರ್ಮಕ್ಕೆ ಮರಿಯಾದ ಮೇಲೆ ಅದೆಲ್ಲಿಯೋ ತಾಯಿಯಲ್ಲಿಯೋ. ಅಪತ್ಯಮಿವ ಕೂರ್ಮಾನಾಂ, ಕೂರ್ಮ ತಾನಿದ್ದಲ್ಲಿ ಆಮೆ, ತಾಯಿಯಾದ ಆಮೆ ತನ್ನ ಮಕ್ಕಳು ಎಲ್ಲಿಯೇ ಇರಲಿ ಸುಖವಾಗಿರಲಿ ಅಂತ ಮನಸ್ಸಿನಲ್ಲಿ ಅಪೇಕ್ಷೆ ಪಡತ್ತಂತೆ. ಅದು ಇಚ್ಛೆ ಪಟ್ಟ ಮಾತ್ರಕ್ಕೆ ಅಲ್ಲಲ್ಲಿರುವ ಅವುಗಳ ಮಕ್ಕಳಿಗೆ ಆಹಾರ ಸಿಕ್ಕು ಅವುಗಳು ಸುಖವಾಗಿರುತ್ತದೆ. ಇದು ಶಾಸ್ತ್ರ ಹೇಳುವ ಮಾತು. ಎಷ್ಟು ವಿಚಿತ್ರ, ಏನು ದೇವರ ವ್ಯವಸ್ಥೆ, ಏನು ದೇವರ ಕಾರುಣ್ಯ! ಯಾರು ಮಾಡಿದ್ದಾರೆ ಹೇಳಿ ಈ ವ್ಯವಸ್ಥೆಯನ್ನು? ನಾವ್ಯಾರಾದರೂ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀವ? ತಲೆ ಕೆಡಿಸ್ಕೊಳ್ಳಿಕ್ಕೆ ಸಾಧ್ಯವಿದೆಯಾ? ಅಯ್ಯೋ ಪಾಪ, ಆಹಾರ ತಂದುಕೊಡೋ ಯೋಗ್ಯತೆ ಆ ಕೂರ್ಮಕ್ಕಿಲ್ಲ. ಹೇಳಿ ಕೇಳಿ ಕೂರ್ಮ, ಅದು ಕೂರ್ಮಗತಿ, ನಿಧಾನ. ಅದು ಆಹಾರ ತಂದುಕೊಡೋದ್ರೊಳಗೆ ಹುಟ್ಟಿದ ಪ್ರಾಣಿಗಳು ಸತ್ತೋಗಿರ್ತವೆ. ಹಾಗಾದರೆ ಅದು ಇಚ್ಛೆ ಮಾಡಿದರೆ ಸಾಕು, ಆಹಾರವನ್ನು ನಾವು ಮುಟ್ಟಿಸ್ಬೇಕು. ಇದಕ್ಕಾಗಿ ಏನು ಡಿಪಾರ್ಟ್ಮೆಂಟ್ ಇದೆ? ನಿಮಗೆ ಅಪೇಕ್ಷೆ ಇದೆ ನಮ್ಮ ಮನೆಗೆ ಇಂಥ ಇಷ್ಟು ಹಣ ಹೋಗಬೇಕು ಅಂತ. ಬರೀ ಅಪೇಕ್ಷೆ ಪಟ್ಟರೆ ಯಾರು ಕೇಳೋದಿಲ್ಲ, ಹೋಗಿ ಮನಿ ಆರ್ಡರ್ ಮಾಡ್ತೀರಾ. ಇಲ್ಲಿ ನೀವು ಹಣ ಕೊಟ್ಟಿದ್ದೀರಿ ಅಂತ ಗೊತ್ತಾದರೆ ಅಲ್ಲಿ ಹಣವನ್ನು ಮುಟ್ಟಿಸ್ತಾರೆ. ಅದಕ್ಕೊಂದು ಡಿಪಾರ್ಟ್ಮೆಂಟ್ ಇದೆ, ವ್ಯವಸ್ಥೆ ಇದೆ. ಇಲ್ಲೇನಿದೆ? ಇಲ್ಲಿ ಅಪೇಕ್ಷೆ ಪಟ್ಟದ್ದಷ್ಟೇ. ಅಪೇಕ್ಷೆ ಪಟ್ಟು ಎಲ್ಲಿ ಅರ್ಜಿ ಹಾಕಿದ್ದಲ್ಲ, ಯಾರಿಗೆ ಬೇಡಿಕೊಂಡದ್ದಲ್ಲ, ಬೇಡಿಕೊಳ್ಳೋ ತಿಳುವಳಿಕೆ ಆ ಪ್ರಾಣಿಗಳಿಗಿಲ್ಲ. ಅದರ ಮನಸ್ಸಿನಲ್ಲಿ ಮಕ್ಕಳು ಸುಖವಾಗಿರಲಿ ಎಂಬ ಅಪೇಕ್ಷೆ ಮೂಡಿ ಬಂದದ್ದೊಂದೇ ಒಂದು. ಅಷ್ಟನ್ನೇ ನೋಡಿ ಭಗವಂತ ಅದರ ಮಕ್ಕಳನ್ನು ಇದ್ದಲ್ಲಿಯೇ ಆಹಾರ ಕೊಟ್ಟು ರಕ್ಷಣೆ ಮಾಡುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾನೆ ಅಂದರೆ ಭಗವಂತನ ರಾಜ್ಯದಲ್ಲಿ ಎಷ್ಟು ಸುವ್ಯವಸ್ಥೆ ಇದೆ. ಅದು ಜ್ಞಾನಿಯಲ್ಲ, ಅದು ತಾಯಿ. ತಾಯಿಯಾಗಿ ಅಪೇಕ್ಷೆ ಪಟ್ಟ ಮಾತ್ರಕ್ಕೆ ಅದಕ್ಕೆ ದೇವರು ಇಷ್ಟು ಬೆಲೆ ಕೊಡ್ತಾನೆ ಅಂದರೆ, ಇನ್ನು ತಂದೆ ತಾಯಿಗಳೂ ಆಗಿ, ವಿವೇಕಿಗಳೂ ಆಗಿ, ಜ್ಞಾನಿಗಳೂ ಆಗಿದ್ದಂಥವರು ಅಥವಾ ತಪೋವೃದ್ಧರು, ಜ್ಞಾನವೃದ್ಧರು, ಭಗವಂತನ ವಿಶೇಷ ಅನುಸಂಧಾನ ಮಾಡಿ ದೇವರನ್ನು ಒಲಿಸಿಕೊಂಡವರು, ಅಂಥವರೇನಾದರೂ ಇಂತಹ ವ್ಯಕ್ತಿಗೆ ಒಳ್ಳೆಯದಾಗಲಿ ಅಂತ ಮನಸ್ಸಿನಿಂದ ತುಂಬ ಹೃದಯದಿಂದ ಹರಿಸಿದರೆ ದೇವರು ಅದನ್ನು ಸತ್ಯ ಮಾಡದೇ ಇರ್ತಾನೆಯೇ, ಪರಮಸತ್ಯವನ್ನು ಮಾಡ್ತಾನೆ. ಆ ಆಶೀರ್ವಾದಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಶ್ರೀಮದ್ ಭಾಗವತದಲ್ಲಿ ಈ ಮಾತನ್ನು ಪುನಃ 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 ಹೇಳ್ತಾರೆ. ಮೊನ್ನೆ ನಾನು ಹೇಳಿದನಲ್ಲ, ಬಾಲಸಂಸ್ಪರ್ಶನಾನಿಚ, ಅದೇ ಪ್ರಸಂಗದಲ್ಲಿ ದಶಮಸ್ಕಂದ ಭಾಗವತದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಲೀಲೆಗಳನ್ನು ತೋರಿಸುವಾಗ ಶಕಟಾಸುರ, ತೃಣಾವರ್ತ ಇವರೆಲ್ಲರ ವಧ ಆದಾಗ ಬ್ರಾಹ್ಮಣರನ್ನು ಕರೆಸಿ ವಿಶೇಷವಾಗಿ ಆಶೀರ್ವಾದದ ಸೂಕ್ತಗಳನ್ನು ಹೇಳಿ ಮಂತ್ರಗಳನ್ನು ಪಠನ ಮಾಡಿಸ್ತಾರೆ. ಯಾಕೆ ಅಂದರೆ ಎಂದಿಗೂ ಕೂಡ ಅವುಗಳು ಅನೃತವಾಗುವುದಿಲ್ಲ, ವ್ಯರ್ಥವಾಗುವುದಿಲ್ಲ. ಅವರ ಆಶೀರ್ವಾದ ಮಂತ್ರಗಳು ಯಾವಾಗಲೂ ಸತ್ಯವಾಗುತ್ತೆ. ಆದ್ದರಿಂದ ಮಕ್ಕಳಿಗೆ ದೊಡ್ಡವರ ಆಶೀರ್ವಾದ ಸಿಗಬೇಕು ಅಂತನ್ನೋದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಆಶೀರ್ವಾದ ಮಾಡಿಸ್ತಾ ಇದ್ದರಂತೆ. ಕೃಷ್ಣ ಪರಮಾತ್ಮ ಸರ್ವೋತ್ತಮ. ಆದರೆ ಹೀಗೆ ಆಶೀರ್ವಾದವನ್ನು ಮಕ್ಕಳಿಗೆ ಕೊಡಿಸಬೇಕು. ಮಕ್ಕಳಿಗೆ ಅನಾರೋಗ್ಯವಾಗಿದೆ, ಔಷಧಿಯನ್ನು ಕೊಡಿಸಿ, ಅವಶ್ಯವಾಗಿ ಉಪಚಾರ ಮಾಡಿ, ಬೇಡ ಅಂತಲ್ಲ. ಆದರೆ ಔಷಧಿ ಒಂದು ಕೆಲಸ ಮಾಡಿದರೆ ಆಶೀರ್ವಾದ ನೂರು ಕೆಲಸ ಮಾಡುತ್ತೆ. ಆಶೀರ್ವಾದವನ್ನು ತಪ್ಪದೇ ಕೊಡಿಸಿ, ಭಗವಂತನಿಗೆ ಪ್ರಾರ್ಥನೆ ಮಾಡಿ, ದೊಡ್ಡವರ ಆಶೀರ್ವಾದವನ್ನು ಕೊಡಿಸಿ. ನೀವು ಸ್ವತಃ ತಂದೆ ತಾಯಿಗಳು ಪೂರ್ಣ ಹೃದಯದಿಂದ ದೇವರಿಗೆ ಪ್ರಾರ್ಥಿಸಿ ಆಶೀರ್ವದಿಸಿ. ನಿಮ್ಮ ಶಕ್ತಿಯೇ ನಿಮಗೆ ಗೊತ್ತಿಲ್ಲದೆ ಇರಬೇಡಿ. ನಾವೇನಂಥ ದೊಡ್ಡವರಲ್ಲ, ನೀವು ಎಂಥ ದೊಡ್ಡವರಲ್ಲ ಅಂದರೆ ತಂದೆ ತಾಯಿಗಳಾದದ್ದಂತೂ ಹೌದಲ್ವಾ? ಆ ಮಗುವಿಗಿಂತಲೂ ನೀವು ದೊಡ್ಡವರೇ. ಹೀಗಾಗಿ ತಂದೆ ತಾಯಿಗಳಾಗಿ ನಿಮ್ಮಲ್ಲಿ ಒಂದು ವಿಶಿಷ್ಟ ಶಕ್ತಿ ಭಗವಂತನಿಂದ ಸ್ಥಾಪಿತವಾದಾಗ ಅದನ್ನು ತಿಳಿಯದೆ ನಿಮ್ಮ ಮಕ್ಕಳಿಗೆ ಸಿಗುವ ದೊಡ್ಡ ಲಾಭದಿಂದ ಅವರನ್ನು ವಂಚಿತರನ್ನಾಗಿ ಮಾಡಬೇಡಿ. ನೀವು ತುಂಬು ಹೃದಯದಿಂದ ಆಶೀರ್ವದಿಸಿ, ಜ್ಞಾನಿಗಳಿಂದಲೂ ಆಶೀರ್ವಾದ ಕೊಡಿಸಿ,
ಔಷಧೋಪಚಾರಗಳನ್ನು ಮಾಡಿ ವಿಶಿಷ್ಟವಾದ ರೀತಿಯಲ್ಲಿ ಭದ್ರತೆ. ಒಳಗೆ ಬಂಗಾರ ಇದೆ, ಅದರ ರಕ್ಷಣೆ ಮಾಡಬೇಕು. ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಬಂಗಾರವನ್ನು ಬೀಗ ಹಾಕಿಡ್ತೇವೆ. ಆ ಪೆಟ್ಟಿಗೆಯನ್ನು ಒಂದು ದೊಡ್ಡ ಕಬೋರ್ಡಿನೊಳಗೆ ಇಟ್ಟು ಅದಕ್ಕೊಂದು ಬೀಗ, ಅದನ್ನು ಒಂದು ರೂಮಿನಲ್ಲಿಟ್ಟು ಅದರ ಹೊರಗೆ ಮತ್ತೊಂದು ದೊಡ್ಡದಾದ ಬಾಗಿಲು ಹಾಕಿ ಅದಕ್ಕೆ ಇನ್ನೂ ದಪ್ಪದಾದ ಕೀಲಿ ಹಾಕಿ ಚೆನ್ನಾಗಿ ಜಡಿತೇವೆ. ಯಾಕೆಂದರೆ ಪೂರ್ಣ ಭದ್ರತೆ ಇರಲಿ ಅಂತ. ಸಾಕಲ್ಲ, ಒಂದು ಪೆಟ್ಟಿಗೆಯಲ್ಲಿ ಹಾಕಿದ ಮೇಲೆ ಮತ್ತೇನು ಅಂತ ಅಲ್ಲ. ಪೆಟ್ಟಿಗೆ ಸಾಮಾನ್ಯ ಭದ್ರತೆ, ಪೆಟ್ಟಿಗೆನೇ ಎತ್ಕೊಂಡು ಹೋಗ್ಬೋದಲ್ವಾ, ಕಪಾಟು ಪರವಾಗಿಲ್ಲ ಭದ್ರ, ಆದರೆ ಅದನ್ನು ಕತ್ತರಿಸ್ಬೋದಲ್ವಾ. ಒಂದು ಬಿಟ್ಟು ಎರಡು ಮೂರು, ಕೊನೆಗೆ ದಪ್ಪ ಬಾಗಿಲು ಇರುವಂತಹ ಬಾಗಿಲವನ್ನು ಹಾಕಿ ಬೀಗ ಹಾಕಿಬಿಟ್ರೆ ಒಂದು ಧೈರ್ಯ ಇರುತ್ತೋ ಇಲ್ವೋ. ಹಾಗೆ ಔಷಧಿಯನ್ನು ಕೊಡಿಸಿ, ಒಳಗಿರುವ ಆರೋಗ್ಯವೆಂಬ ಬಂಗಾರ ಸುರಕ್ಷಿತವಾಗಿರುತ್ತದೆ. ಅದು ಪೆಟ್ಟಿಗೆ ಇದ್ದಂತೆ ಕದಾಚಿತ್ ಆ ಔಷಧಿ ಕೆಲಸ ಮಾಡದೇ ಇರಬಹುದು. ಮತ್ತೆ ನೀವು ಆಶೀರ್ವದಿಸಿ, ಅದು ಕಪಾಟಿನೊಳಗೆ ಇಟ್ಟ ಹಾಗೆ ಮತ್ತೆ ದೊಡ್ಡವರಿಂದ ಆಶೀರ್ವಾದ ಕೊಡಿಸಿ, ಮತ್ತೆ ಬಿಗಿಯಾದ ಬಾಗಿಲನ್ನು ಹಾಕಿ ದೊಡ್ಡ ಬೀಗ ಹಾಕಿ ಜಡದ ಹಾಗೆ ಗಟ್ಟಿಯಾಗುತ್ತೆ. ಹೀಗೆ ಲೌಕಿಕ ಹಾಗೂ ಆಧ್ಯಾತ್ಮಿಕವಾದಂತಹ ಧಾರ್ಮಿಕವಾದ ಉಪಾಯಗಳನ್ನು ನಾವು ಮಾಡಬೇಕು. ಇದರರ್ಥ ಲೌಕಿಕದಲ್ಲಿ ದೇವರ ಪ್ರವೇಶ ಇಲ್ಲ ಅಂತ ತಿಳಿಯಬೇಡಿ. ಔಷಧದಲ್ಲಿಯೂ ದೇವರಿದ್ದಾನೆ, ಅದನ್ನು ಮರೆಯಬೇಡಿ. ಔಷಧದಲ್ಲಿಯೂ ದೇವರಿದ್ದಾನೆ, ಜ್ಞಾನಿಗಳಲ್ಲಿಯೂ ದೇವರಿದ್ದಾನೆ, ತಂದೆ ತಾಯಿಗಳಲ್ಲಿಯೂ ದೇವರಿದ್ದಾನೆ. ಡಬಲ್ ಲಾಕ್ ತ್ರಿಬಲ್ ಲಾಕ್ ನಾವು ಮಾಡಿ ಗಟ್ಟಿಯಾಗಿ ಮಕ್ಕಳ ಆರೋಗ್ಯವನ್ನು ರಕ್ಷಣೆ ಮಾಡಬೇಕು, ನಮ್ಮ ಆರೋಗ್ಯವನ್ನು ರಕ್ಷಿಸಬೇಕು. ಆರೋಗ್ಯ ಒಂದರ ಬಗ್ಗೆ ಮಾತ್ರ ಅಲ್ಲ ಇದು, ನಮ್ಮ ಜ್ಞಾನ, ನಮ್ಮ ಭಕ್ತಿ, ನಮ್ಮ ವೈರಾಗ್ಯ, ನಮ್ಮ ಸುಖ, ಶಾಂತಿ, ಸಮಾಧಾನ, ತೃಪ್ತಿ, ಅಧಿಕಾರ, ಕರ್ತವ್ಯಗಳು, ಕ್ರಿಯಾಶೀಲತೆ ಎಲ್ಲವೂ ನಮ್ಮದು ಸುಭದ್ರವಾಗಿರಬೇಕು ಅಂದರೆ ಬಾಹ್ಯ ಹಾಗೂ ಆಧ್ಯಾತ್ಮಿಕವಾದ ಎರಡೂ ಉಪಾಯಗಳನ್ನು ನಾವು ಮಾಡಬೇಕಾದದ್ದು ಕರ್ತವ್ಯ. ಇದನ್ನು ಈ ಹಿನ್ನೆಲೆಯಲ್ಲಿ ಮಹಾಭಾರತ ನಮಗೆ ತಿಳಿಸ್ತಾ ಇದೆ. ಸಾಯಂ ಪ್ರಾತಶ್ಚ ವಿಪ್ರಾಣಾಂ ಪ್ರದಿಷ್ಟಂ ಅಭಿವಾದನಂ. ಅದರೊಳಗೂ ಮಗುವಿಗೆ ಅಥವಾ ನಮಗೆ ಅನಾರೋಗ್ಯವಾಗಿದೆ ಅನ್ನೋದಕ್ಕಾಗಿ ದೇವಸ್ಥಾನಗಳಿಗೆ ಗುರುಗಳ ಹತ್ತಿರ ಓಡಿ ಹೋಗಿ ಆಶೀರ್ವಾದ ಪಡೆಯುವುದು ಅದು ಮಧ್ಯಮ ಪಕ್ಷ. ಉತ್ತಮ ಪಕ್ಷ ಯಾವುದು? ನಿತ್ಯವೂ ಎರಡು ಹೊತ್ತು ಗುರುಗಳ ಆಶೀರ್ವಾದವನ್ನು ಪಡೀತಾ ಇರೋದು, ಯಾವುದೇ ಸಮಸ್ಯೆಗಳು ಬರದೇ ಇರೋ ಹಾಗೆ. ಪ್ರಿವೆನ್ಷನ್, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಆಪತ್ತು ಬಂದ ಮೇಲೆ ಪರಿಹಾರ ಮಾಡಿಕೊಳ್ಳುವುದಕ್ಕಿಂತಲೂ ಆಪತ್ತು ಬರಬಾರದು ಅಂತ ಎರಡೂ ತರಹದ ಪ್ರಯತ್ನವನ್ನು ನಿತ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ನಿತ್ಯದಲ್ಲಿ ವ್ಯಾಯಾಮ ಮಾಡುವವನಿಗೆ ಆರೋಗ್ಯ ಚೆನ್ನಾಗಿರ್ತದೆ. ಏನೋ ಒಂದು ಸ್ವಲ್ಪ ಹೊಟ್ಟೆ ತೊಂದರೆ ಆಯಿತು, ಅದಕ್ಕೊಂದು ಗುಳಿಗೆ ನುಂಗಿದ, ಮತ್ತೆ ನಾಲ್ಕು ದಿನ ಆರಾಮಿತ್ತು. ಅದರ ಬದಲು ತಾನು ಆ ರೀತಿ ತೊಂದರೆಯಾಗದಂತೆ ನಿತ್ಯದಲ್ಲಿ ಯೋಗ, ಪ್ರಾಣಾಯಾಮ, ವ್ಯಾಯಾಮಗಳನ್ನು ಮಾಡ್ತಾ ಇದ್ದ ವ್ಯಕ್ತಿ ಅನಾರೋಗ್ಯಕ್ಕೆ ಅವಕಾಶ ಕೊಡದಂತೆ ಸುಖವಾಗಿರಬಹುದಲ್ವಾ? ಹಾಗೆ ನಿತ್ಯದಲ್ಲಿ ಭಗವಂತನ, ವಾಯುದೇವರ, ತತ್ವಾಭಿಮಾನಿ ದೇವತೆಗಳ, ಗುರುಗಳ ಸ್ಮರಣೆಯನ್ನು ಮಾಡ್ತಾ, ಸ್ತೋತ್ರಗಳನ್ನು ಮಾಡ್ತಾ, ಪ್ರತ್ಯಕ್ಷವಾದ ಭಗವಂತನ ಅಧಿಷ್ಠಾನ ರೂಪರಾದ ಜ್ಞಾನಿಗಳಿಗೆ ನಿತ್ಯವೂ ಅಭಿವಾದನ ಮಾಡಿ ಅವರ ಆಶೀರ್ವಾದವನ್ನು ಪಡೀತಾ ಇದ್ದರೆ ದೊಡ್ಡದಾದ ಕವಚ, ಯಾವುದೇ ಆಪತ್ತು ವಿಪತ್ತುಗಳು ಬರದೇ ಇದ್ದಂತೆ. ಅದಕ್ಕಾಗಿ ಆಪತ್ತು ಬಂದಾಗ ಧಾವಿಸಬೇಡಿ. ಸಾಯಂ ಪ್ರಾತಶ್ಚ ವಿಪ್ರಾಣಾಂ ಪ್ರದಿಷ್ಟಂ ಅಭಿವಾದನಂ. ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಎರಡು ಹೊತ್ತು ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದದ ರಕ್ಷೆಯನ್ನು ಪಡೆಯಿರಿ. ಆಶೀರ್ವಾದದ ಧ್ವನಿಯನ್ನು ಕೇಳಿದಂತಹ ಭಗವಂತ ನಿಶ್ಚಿತವಾಗಿಯೂ ಅವರವರ ಯೋಗ್ಯತೆಗೆ ತಕ್ಕಂತೆ ಅದಕ್ಕೆ ಬೆಲೆ ಕೊಟ್ಟು ನಮ್ಮನ್ನು ಕಾಪಾಡ್ತಾನೆ, ರಕ್ಷಣೆ ಮಾಡ್ತಾನೆ ಎಂಬ ಮಾತನ್ನು ತಿಳಿಸ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಒಂದು ಪ್ರಸಂಗದಲ್ಲಿ ತನ್ನ ಎಲ್ಲ ಯಾದವರನ್ನು ಕೂಡಿಸಿಕೊಂಡು, ಹೀಗೆ ಒಂದು ಸಭೆ ಇತ್ತೋ ಏನೋ ರಾಜಾಂಗಣದಲ್ಲಿ, ಉಪನ್ಯಾಸವನ್ನು ಮಾಡಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೃಗ ಅಂತ ಒಬ್ಬ ರಾಜ, ನೃಗರಾಜ ಗೋದಾನ ಮಾಡಿದ. ಎಷ್ಟು ಗೋದಾನ ಮಾಡಿದ ಅಂದರೆ ಯಾವತ್ಯ ಸಿಕತಾ ಭೂಮೇಹಿ, ಭೂಮಿಯಲ್ಲಿ ಎಷ್ಟು ಉಸುಕಿನ ಕಣಗಳಿವೆ, ದೃಶ್ಯಂತೆ ದಿವಿ ತಾರಕಾಹ, ಆಗಸದಲ್ಲಿ ಎಷ್ಟು ನಕ್ಷತ್ರಗಳಿವೆ, ಯಾವಂತೋ ವರ್ಷಧಾರಾಶ್ಚ, ಎಷ್ಟು ಮಳೆ ಹನಿಗಳು ಬೀಳಬಹುದೋ ವರ್ಷಾರ ಕಾಲದಲ್ಲಿ, ಅಷ್ಟು ಗೋವುಗಳನ್ನು ಅವನು ದಾನ ಮಾಡಿದ್ದಂತೆ. ತಾವತ್ಯ ಅದದಾಸ್ಮ ಗಾಹ, ತಾನೇ ಹೇಳ್ತಾನೆ ನೃಗರಾಜ ಕೃಷ್ಣನ ಎದುರಿಗೆ, ಅಷ್ಟು ಗೋದಾನ ಮಾಡಿದ ವ್ಯಕ್ತಿ, ಅಂತಹ ಗೋದಾನ ಮಾಡಿದಂತಹ ಮಹಾಪುಣ್ಯಶಾಲಿ. ಎಷ್ಟು ವಿಚಿತ್ರ ಇದೆ ನೋಡಿ ಕರ್ಮಗಳು. ನಾವೆಲ್ಲ ಭಾಳ ಪುಣ್ಯವಂತರು, ನಮಗೇನಾಗೋದಿಲ್ಲ ಅಂತ ದುರಹಂಕಾರದಿಂದ ನಾವಿರಬಾರದು. ನಾವು ಎಷ್ಟೇ ಪುಣ್ಯವಂತರಿದ್ದರೂ ನಾವು ಮಾಡಿದ ಸಣ್ಣ ಪಾಪವು ನಮಗೆ ಪೆಟ್ಟು ಕೊಟ್ಟೇ ಕೊಡ್ತದೆ. ಪರಿಣಾಮ ಕಡಿಮೆ ಆಗ್ಬೋದು, ಇಲ್ಲ ಅಂತಲ್ಲ, ಆದರೆ ಪಾಪದ ಫಲವನ್ನು ನಾವು ಅನುಭವಿಸಲೇಬೇಕು. ಒಂದು ದಿನ ಒಬ್ಬ ಬ್ರಾಹ್ಮಣನಿಗೆ ಒಂದು ಆಕಳು ಕೊಟ್ಟ, ಆ ಆಕಳು ದಾರಿ ತಪ್ಪಿಸಿಕೊಂಡು ಮತ್ತೆ ಇವನ ಗೋಷ್ಠಕ್ಕೆ ಬಂದಿದೆ. ತಿರುಗಿ ಅದೇ ಆಕಳನ್ನು ಇನ್ನೊಬ್ಬ ಬ್ರಾಹ್ಮಣನಿಗೆ ದಾನ ಕೊಟ್ಟ. ಇದೊಂದು ತಪ್ಪು ಅವನಿಗೆ ಆಯಿತು, ಕೊಟ್ಟದ್ದನ್ನು ಮರಳಿ ಪಡೆದು ಕೊಟ್ಟ ಹಾಗೆ. ದತ್ತಾಪಹಾರ ಬುದ್ಧಿಪೂರ್ವಕ ಅಲ್ಲ, ಗೊತ್ತಾಗದೇ ಆಗಿದೆ, ಆದರೆ ಅಪರಾಧ ಆಗಿದೆ. ಗೊತ್ತಾಗದೇ ಕೆಂಡ ಮುಟ್ಟಿದರೂ ಸುಡೋದೇ ಅದು.
ಇಬ್ಬರು ಬಂದರು ಜಗಳಾಡ್ತಾ, ಇದು ನನ್ನದು ನನ್ನದು ಅಂತ. ಒಂದೇ ಮಾತು ಹೇಳಿದ ನೋಡಿ, ಒಬ್ಬರು ಯಾರಾದರೂ ಅದನ್ನು ತೆಗೆದುಕೊಳ್ಳಿ, ಇನ್ನೊಬ್ಬರಿಗೆ ಇನ್ನೊಂದು ಹೊಸ ಆಕಳು ಕೊಡ್ತೇನೆ, ಗಲಾಟೆ ಬೇಡ ಅಂತ. ಇಬ್ಬರೂ ಕೇಳಲಿಕ್ಕೆ ತಯಾರಿಲ್ಲ. ಅದೇ ಇವನ ಪ್ರಾರಬ್ಧ. ಒಂದಕ್ಕೆ 110,000 ಪ್ರತ್ಯಾಮ್ನಾಯ ಕೊಡ್ತೇನೆ ಅಂದರೂ ಇಬ್ಬರೂ ಕೇಳಲಿಲ್ಲ. ನನಗಿದೇ ಬೇಕು ಇದೇ ಬೇಕು ಅಂತ ಕೊನೆಗೆ ಶಾಪ ಕೊಟ್ಟಿದ್ದಾರೆ. ಇವನು ಮೇಲೆ ಹೋಗಿದ್ದಾನೆ, ಸತ್ತ ಮೇಲೆ ಯಮದೇವರು ಕೇಳಿದರು, ನೋಡು ನೀನು ಮಾಡಿದ ಪುಣ್ಯಕ್ಕೆ ಲೆಕ್ಕ ಇಲ್ಲ, ಅಷ್ಟು ಪುಣ್ಯ ಇದೆ, ಯಾವುದು ವ್ಯರ್ಥ ಆಗಿಲ್ಲ, ಎಲ್ಲ ಸಾರ್ಥಕ. 1,000 ವರ್ಷ ನೀನು ಸ್ವರ್ಗದಲ್ಲಿ ಇರ್ತೀಯ, ಎಷ್ಟು ಗೋಗಳನ್ನು ದಾನ ಮಾಡಿದ್ದೀಯೋ ಅಷ್ಟು ನೀನು ಸುಖವಾಗಿರಬಹುದು. ಆದರೆ ಈ ದತ್ತಾಪಹಾರ ದೋಷ ಒಂದಿದೆ, ಕೊಟ್ಟ ಆಕಳನ್ನು ತಿರುಗಿ ತೆಗೆದುಕೊಂಡು ಮತ್ತೆ ಕೊಟ್ಟಿದೆ, ಅದು ಅಜ್ಞಾನದಿಂದ ಮಾಡಿದರೂ ನಿನಗೆ ಪಾಪದ ಲೇಪವಾಗಿದೆ, ಅದಕ್ಕೊಂದು ನೀನು ದುಃಖ ಅನುಭವಿಸುವ ಪ್ರಸಂಗ ಇದೆ, ಯಾವುದು ಮೊದಲು ಅನುಭವಿಸ್ತೀಯ, ಚಾಯ್ಸ್ ನಿನ್ನದು ಅಂದರು. ಅವನಂದ ಆನಂದ ಅನುಭವಿಸುವಾಗ ಮುಂದೆ ದುಃಖ ಆಗೋದಿದೆ ಅಂತ ತಲೆಯಲ್ಲಿದ್ದರೆ ಅದು ಸುಖ ಅನುಭವಿಸಿದಾಗ ಆಗೋದೇ ಇಲ್ಲ. ನಿಧಾನವಾಗಿ ಊಟ ಮಾಡಿಯಪ್ಪ, ಒಂದೇ ಒಂದು ದೊಣ್ಣೆ ಇಟ್ಟು ಹೊಡಿತೇವೆ ಎದ್ದ ತಕ್ಷಣ ಅಷ್ಟೇ, ಕೂತಾಗಲ್ಲ, ನಿಧಾನವಾಗಿ ಊಟ ಮಾಡಿ, ಎಷ್ಟು ಬೇಕೋ ಅಷ್ಟು ಪಾಯಸ ಕಡುಬು ಎಲ್ಲ ತಿನ್ನಿ, ಎದ್ದ ಮೇಲೆ ಒಂದು ಪೆಟ್ಟು ಮಾತ್ರ ಅಂತ ಹೇಳಿದರೆ ಊಟ ಹೋಗೋದೇ ಇಲ್ವಲ್ಲ. ಹಾಗೆ ಮುಂದೆ ದುಃಖ ಬೇಡ, ಮೊದಲು ದುಃಖವನ್ನು ಅನುಭವಿಸಿಬಿಡೋಣ ಅಂತ ಹೇಳಿದರೆ ಊತಿ ಕಾಟಾಗಿ ಬಿದ್ದ ಬಾವಿಯಲ್ಲಿ. ಎಷ್ಟೋ ವರ್ಷಗಳಾಯಿತು, 1,000 ವರ್ಷಗಳಾಯಿತು. ಕೃಷ್ಣಾವತಾರದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಯಾದವರು ಹೇಳಿದರು ಹೀಗೊಂದು ಪ್ರಾಣಿ ಇದೆ ಅಂತ, ಅದನ್ನು ಮೇಲೆ ತೆಗೆದು ಕೃಷ್ಣನ ಸ್ಪರ್ಶ ಮಾತ್ರದಿಂದ ಅವನಿಗೆ ದಿವ್ಯವಾದಂತಹ ದೇಹ ಬಂದಿದೆ. ಅವನು ತಾನು ಸ್ವರ್ಗಕ್ಕೆ ಹೋಗುವಾಗ ತನ್ನ ಕಥೆಯನ್ನು ಹೇಳಿ ಹೋಗ್ತಾನೆ, ಹೀಗೊಂದು ಬ್ರಾಹ್ಮಣರ ದ್ರೋಹ ಮಾಡಿದ್ದಕ್ಕೆ ನನಗೆ ಹೀಗೆ ಉತಿಕಾಟಾಗಿ ಬೀಳುವಂತಹ ಪ್ರಸಂಗ ಬಂತು, ಅದಕ್ಕಾಗಿ ನಿನ್ನ ಸ್ಪರ್ಶ ಆದರೆ ನನಗೆ ಉದ್ಧಾರ ಅಂತ ಹೇಳಿದರು, ಇವತ್ತು ನಿನ್ನ ಸ್ಪರ್ಶ ಆಗಿದೆ ನನ್ನ ಪಾಪದಿಂದ ಮೋಚನೆಯಾಯಿತು, ನಾನಿನ್ನು ಗೋದಾನ ಮಾಡಿದ ಪುಣ್ಯದ ಫಲವಾಗಿ ಸ್ವರ್ಗವನ್ನು ಅನುಭವಿಸುವುದಕ್ಕೆ ಹೋಗ್ತೇನೆ ಅಂತ ಅವನು ಹೊರಟ. ಆ ಪ್ರಸಂಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಯಾದವರನ್ನು ಕುರಿತು ಒಂದು ಮಾತನ್ನು ಹೇಳ್ತಾನೆ, ನೋಡಿ ಯಾದವರೇ ಇದೊಂದು ದೊಡ್ಡ ಪಾಠ, ನಿಮಗೆ ಈ ಪಾಠ ಕಲಿಸುವುದಕ್ಕೆ ನಾನು ಇಷ್ಟೆಲ್ಲ ಮಾಡಿದೆ. ಹಿನಸ್ತಿ ವಿಷಮತ್ತಾರಂ ಅಗ್ನಿ ಅಭಿ ಪ್ರಶಾಮ್ಯತಿ ಕುಲಂ ಸಮೂಲಂ ದಹತಿ ಬ್ರಹ್ಮಸ್ವಾರಣಿ ಪಾವಕಃ. ವಿಷ ತಿಂದರೆ ತಿಂದವ ಸಾಯ್ತಾನೆ, ಅಗ್ನಿ ಇದು ವ್ಯಕ್ತಿ ಒಬ್ಬನನ್ನು ಸುಡಬಹುದು, ಆದರೆ ಬ್ರಾಹ್ಮಣರ ದ್ರೋಹ ಇಡೀ ಕುಲವನ್ನು ಹಾಳು ಮಾಡುತ್ತದೆ, ಇನ್ನೊಮ್ಮೆ ಇಂತಹ ಕೆಲಸ ಯಾರೂ ಮಾಡಬಾರದು. ನಿಮಗೆ ಈ ಪಾಠ ಕಲಿಸುವುದಕ್ಕೋಸ್ಕರನೇ ಇದನ್ನು ನಿಮ್ಮ ಕೈಯಿಂದ ನಾನು ನಿಮ್ಮ ಸಮಕ್ಷಮದಲ್ಲಿ ಮಾಡಿದೆ, ನಾನು ಸ್ಪರ್ಶ ಮಾಡಿ ಅವನನ್ನು ಉದ್ಧಾರ ಮಾಡಿ ಕಳಿಸಿಬಿಟ್ಟಿದ್ರೆ ನಿಮಗೆ ಗೊತ್ತೇ ಆಗ್ತಿರಲಿಲ್ಲ, ಬೇಕು ಅಂತ ನಿಮ್ಮೆಲ್ಲರಿಗೆ ಗೊತ್ತಾಗುವ ಹಾಗೆ ಈ ಘಟನೆಯನ್ನು ನಾನು ಮಾಡಿಸಿದ್ದು ಏಕೆ ಅಂದರೆ, ಈ ರೀತಿ ಒಬ್ಬ ತತ್ವಜ್ಞಾನಿಯಾದ ಸಾಧಕನಾದ ವ್ಯಕ್ತಿಯ ಮನಸ್ಸಿಗೆ ನೋವಾಗುವ ಕೆಲಸ ನಿಮ್ಮಿಂದ ನಡೆಯಬಾರದು, ಅದಕ್ಕೋಸ್ಕರ ನಿಮಗೆ ಇದನ್ನು ಪಾಠ ಕಲಿಸಿದೆ, ಇನ್ನೊಮ್ಮೆ ಹೀಗೆ ಮಾಡಬೇಡಿ. ಯಾವತ್ತೇ ದೊಡ್ಡವರು ಭೇಟಿಯಾದರೆ ಜ್ಞಾನಿಗಳು ಮೊದಲು ತಲೆಬಾಗಿ ನಮಸ್ಕರಿಸಿ, ಹೇಗೆ ಅಂದರೆ ನಾನು ಹೇಗೆ ನಮಸ್ಕಾರ ಮಾಡ್ತೀನಲ್ಲ ಹಾಗೆ, ಯಥಾಹಂ ಪ್ರಣಮೇ ವಿಪ್ರಾಣ್ ಸರ್ವಕಾಲಂ ಸಮಾಹಿತ ತಥಾ ನಮತ ಯೂಯಂಚ ಯೋನ್ಯಥಾ ಮೇ ಸ ದಂಡಭಾಕ್. ಎಂತಹ ಆದೇಶವನ್ನು ಕೊಡ್ತಾನೆ ನೋಡಿ ಶ್ರೀಕೃಷ್ಣ ಪರಮಾತ್ಮ, ನೀವೇನಾದರೂ ಸಾಯಂ ಪ್ರಾತಶ್ಚ ವೇದವ್ಯಾಸ ರೂಪದಿಂದ ಕೃಷ್ಣ ಬರೀ ಹೇಳಿದ ಅಂತ ತಿಳಿಯಬೇಡಿ, ತಾನು ಅದನ್ನು ಅನುಷ್ಠಾನ ಮಾಡಿ ತೋರಿಸಿದ್ದಾನೆ, ಯಾದವ ಕೃಷ್ಣನಾಗಿ ವಾಸಿಷ್ಠ ಕೃಷ್ಣನಾಗಿ ಆದೇಶ ಮಾಡಿದ್ದು, ಯಾದವ ಕೃಷ್ಣನಾಗಿ ಅದನ್ನು ಅನುಷ್ಠಾನ ಮಾಡಿದ್ದು. ಸದಾಕಾಲಂ ಯಾವಾಗಲೂ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಜ್ಞಾನಿಗಳು ಭೇಟಿಯಾದಾಗೆಲ್ಲ ಬಾಗಿ ನಮಸ್ಕರಿಸಿ ನಾನು ಹೇಗೆ ಆಶೀರ್ವಾದವನ್ನು ಪಡೆದುಕೊಳ್ತೇನಲ್ಲ ಹಾಗೆ ನೀವು ನಮಸ್ಕಾರ ಮಾಡಬೇಕು, ಮಾಡದಿದ್ದರೆ ನೋಡಿ ಮತ್ತೆ ಒಳ್ಳೆಯದಾಗಲಿಕ್ಕಿಲ್ಲ. ಅಲ್ಲ ಸ ದಂಡಭಾಗ, ನಿಮ್ಮನ್ನು ಚೆನ್ನಾಗಿ ಶಾಸನ ಮಾಡ್ತೇನೆ, ನಾನು ನೀವೆಲ್ಲ ನನ್ನ ಪ್ರಜೆಗಳು ಶಾಸನ ಮಾಡ್ತೇನೆ ಅಂತ ಯಾದವರಿಗೆ ಕಟ್ಟಪ್ಪಣೆ ಮಾಡಿದ್ದಾನೆ ಭಗವಂತ. ಯಾರೇ ಜ್ಞಾನಿಗಳು ಬಂದರೂ ನೀವು ಹೇಳುವವನು ಸರ್ವೋತ್ತಮ, ಯಾದವರೆಲ್ಲ ದೇವಾಧಿದೇವತೆಗಳು, ಆದರೂ ಲೋಕ ಶಿಕ್ಷಣಕ್ಕಾಗಿ ದೊಡ್ಡವರಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ ಭಗವಂತ ಯಾದವರಿಗೆ ಆದೇಶ ಮಾಡಿದ. ಇದನ್ನು ನಾವು ಶ್ರೀಮದ್ ಭಾಗವತದಲ್ಲಿ ಕಾಣುತ್ತೇವೆ. ಹೀಗಾಗಿ ಇನ್ನೊಂದು ಕಡೆಗೆ ಹೇಳ್ತಾನೆ ಭಗವಂತ, ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು ಅಂದರೆ ಚೆನ್ನಾಗಿದ್ದೀರಾ ಅಂತ ಯಾರಾದರೂ ಮಾತಾಡಿಸಿದರೆ ನಮಸ್ಕಾರ ಮಾಡೋದೇನು ದೊಡ್ಡದಲ್ಲ, ಅವರು ಚೆನ್ನಾಗಿ ನಮ್ಮನ್ನು ಬೈತಿದ್ರೆ ಅವರಿಗೆ ವಿಶೇಷ ನಮಸ್ಕಾರ ಮಾಡೋದು, ಅದು ನಿಜವಾದ ಭಕ್ತಿ. ನಮ್ಮನ್ನು ಹೊಗಳಿದವರಿಗೆ ನಾವು ನಮಸ್ಕಾರ ಮಾಡೋದು ದೊಡ್ಡದಲ್ಲ, ನೀವೇ ಇಂದ್ರ ಚಂದ್ರ ಅಂತ ಚೆನ್ನಾಗಿ ನಮ್ಮನ್ನು ಯಾರು ಬೈತಾರಲ್ಲ ನಮ್ಮ ಉದ್ಧಾರಕ್ಕಾಗಿ ಬೈತಾ ಇದ್ದಾರೆ, ನಮ್ಮಲ್ಲಿರುವ ದೋಷಗಳನ್ನೆಲ್ಲ ತಿಳಿಸಿ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾರೆ, ಎಂತಹ ಕೃಪಾಳುಗಳು ಅಂತ ತಿಳಿದು ಅವರನ್ನು ವಿಶೇಷ ಪ್ರೀತಿಯಿಂದ ನಮಸ್ಕಾರ ಮಾಡಬೇಕಂತೆ, ಆಗ ಪರಮಾತ್ಮನಿಗೆ ಸಂತೋಷವಾಗ್ತದೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಅರ್ಥಾತ್ ಮೂಲರೂಪಿಯಾದ ನಾರಾಯಣ ಸನಕಾದಿಗಳು, ಚತುರ್ಥ ಸ್ಕಂದ ಭಾಗವತದಲ್ಲಿ ಬರ್ತದೆ, ಸನಕಾದಿಗಳು ವೈಕುಂಠಕ್ಕೆ ಹೋದಾಗ ಆ ಪ್ರಸಂಗದಲ್ಲಿ ಚತುರ್ಥ ಸ್ಕಂದದಲ್ಲಿ ಬರೋ ಮಾತು, ಏ ಬ್ರಾಹ್ಮಣನ್ ಮೈಧಿಯಾ ಕ್ಷಿಪತೋರ್ಚಯಂತಿ ತುಷ್ಯಭೃದ ಸ್ಮಿತ ಸುಧೋಕ್ಷಿತ ಪದ್ಮವಕ್ತ್ರಾಹ
ವಾಣ್ಯಾನುರಾಗ ಕಲಯಾತ್ಮಜವದ್ಗೃಣಂತಹ ಸಂಬೋಧಯಂತ್ಯಹಮಿವಾಹ ಮುಪಾಕೃತಸ್ಥೈ. ಚತುರ್ಥ ಸ್ಕಂದದಲ್ಲಿ ಬರುವ ಮಾತು, ಪ್ರಸಂಗ ಸ್ವಲ್ಪ ಬೇರೆ ಇರಬಹುದು. ಆಕ್ಷಿಪಕ ಚೆನ್ನಾಗಿ ಬೈತಿರ್ತಾರೆ, ಮುಖದ ಮೇಲೆ ಬೈತಾ ಇದ್ದರೂ ಕೂಡ ಅವರನ್ನು ಇವರು ನಗನಗತ ಸಂತೋಷದಿಂದ ನನ್ನನ್ನು ಉದ್ಧಾರ ಮಾಡಿದರು, ನನ್ನ ಪಾಪಗಳ ಪ್ರಕ್ಷಾಳನೆ ಮಾಡಿದರು ಅನ್ನುವ ದೃಷ್ಟಿಯಲ್ಲಿ ಯಾರು ಸೇವೆ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ಅವರು ನನಗೆ ಉಪಕಾರ ಮಾಡಿದ್ದಾರೆ ಅಂತ ನಾನು ತಿಳಿತೇನೆ ಅಂತಾನೆ ಸ್ವಾಮಿ ದೇವರು. ಏನು ದೇವರ ಕಾರುಣ್ಯ ನೋಡಿ, ಅಹಂ ಉಪಾಕೃತಸ್ಥೈ, ನನಗೆ ಅವರು ಉಪಕಾರ ಮಾಡಿದರು ಅನ್ನೋ ಮಟ್ಟಕ್ಕೆ ನಾನು ಅವರಿಗೆ ಕೃತಜ್ಞನಾಗಿರ್ತೇನೆ ಅಂತಾನೆ. ಇದರ ತಾತ್ಪರ್ಯ ತಿಳಿಯಬೇಕು. ಜ್ಞಾನಿಗಳ ಸೇವೆಯನ್ನು ಮಾಡಿದಾಗ ದೇವರು ಅಷ್ಟು ಸಂತುಷ್ಟನಾಗಿ ನಮ್ಮ ಮೇಲೆ ತನ್ನ ಅನುಗ್ರಹದ ಧಾರೆಯನ್ನು ಹರಿಸ್ತಾನೆ. ಆದ್ದರಿಂದ ನಾವು ಜ್ಞಾನಿಗಳಿಗೆ ನಮಸ್ಕಾರ ಮಾಡುವುದನ್ನು ಎಂದಿಗೂ ಬಿಡಬಾರದು, ನಮಸ್ಕಾರ ಮಾಡಬೇಕು. ಸಾಯಂ ಪ್ರಾತಶ್ಚ ವಿಪ್ರಾಣಂ ಪ್ರತಿಷ್ಠಂ ಅಭಿವಾದನಂ ಎಂಬುದಾಗಿ ತಿಳಿಸ್ತಾರೆ ಶ್ರೀಕೃಷ್ಣ. ನಮಸ್ತೆ.